ಪದ್ಯ ಏಳು ವೀರಲವ ಪ್ರಶ್ನೋತ್ತರಗಳು ಕವಿ ಪರಿಚಯ ಲಕ್ಷ್ಮೀಜ ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕತ್ರು ಕಾಲ ಕ್ರಿಸ್ತಕ ಸುಮಾರು ಸಾವಿರದ ಐನೂರ ಐವತ್ತು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಬಿರುದುಗಳು ಉಪಮಾಲೋಲ ಕರ್ನಾಟಕ ವಿಚೂತನ ನವಚೈತ್ರ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಉತ್ತರ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಪ್ರಶ್ನೆ ಎರಡು ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಉತ್ತರ ಯಜ್ಞಾಶ್ವವನ್ನು ಕಟ್ಟಿದವರು ಲವ ಪ್ರಶ್ನೆ ಮೂರು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಉತ್ತರ ಕುದುರೆಯನ್ನು ಲವನು ತನ್ನ ಉತ್ತರೀಯದಿಂದ ಕಟ್ಟಿದನು ಪ್ರಶ್ನೆ ನಾಲ್ಕು ಮುನಿಸೂತರು ಹೆದರಲು ಕಾರಣವೇನು ಉತ್ತರ ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಮುನಿಸೂತರು ಎದರಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ಞನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು ರಾಮನ ಆಜ್ಞೆಯಂತೆ ಹೊರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಎದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ತೋಟದ ಅಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತು ಪ್ರಶ್ನೆ ಎರಡು ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಉತ್ತರ ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಜ್ಞ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಪ್ರಶ್ನೆ ಮೂರು ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಉತ್ತರ ಲವನು ಆಶ್ರಮವನ್ನು ಒಕ್ಕ ಯಜ್ಞಾಶ್ವವನ್ನು ತನ್ನ ಉತ್ತರಿಯದಿಂದ ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕಿದ್ದನ್ನು ಕಂಡು ಹೆದರಿದ ಮುನಿಸುತ್ತರು ಬೇಡ ಬೇಡ ಅರಸುಗಳ ಕುದುರೆಯನ್ನು ಬಿಡು ನಮ್ಮನ್ನು ಒಡೆಯುವರು ಎಂದು ಹೇಳಿದರು ಆಗ ಲವನು ನಗುತ್ತಾ ಬ್ರಾಹ್ಮಣರ ಮಕ್ಕಳು ಎದರಿದರೆ ಜಾನಕಿಯ ಮಗನು ಇದಕ್ಕೆ ಹೆದರುವನೇ ನೀವು ಹೋಗಿ ಎಂದು ಶೌರ್ಯದಿಂದ ಹೇಳಿದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಜ್ಞನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು ರಾಮನ ಆಜ್ಞೆಯಂತೆ ಒರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಎದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಶ್ವವು ಭೂಮಿಯಲ್ಲಿ ಸಂಚರಿಸುತ್ತಾ ವಾಲ್ಮೀಕಿ ಆಶ್ರಮದ ತೋಟದ ಹಸುರಾದ ಹುಲ್ಲನ್ನು ತಿನ್ನಲು ಒಳಹೊಕ್ಕಿತು ಆಗ ಇದನ್ನು ಕಂಡ ಲವನು ಇದು ಯಾವ ಕಡೆಯ ಕುದುರೆ ಒಕ್ಕು ಊದೋಟವನ್ನು ನುಗ್ಗು ನುರಿಯಾಗುವಂತೆ ಎಂದು ಕುದುರೆಯ ಕಡೆಗೆ ನಡೆದು ಬಂದು ನೋಡಿದನು ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಜ್ಞದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಇದನ್ನು ಓದಿದ ಲವನು ಕೋಪಗೊಂಡು ಅಹಂಕಾರವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಎಲ್ಲಾ ಜನರು ಬಂಜೆ ಎನ್ನದಿರುವರೇ ತನಗಿರುವ ತೋಳುಗಳು ಇವು ಏತಕ್ಕೆ ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಯಜ್ಞಾಶ್ವವನ್ನು ತನ್ನ ಉತ್ತರಿಯದಿಂದ ಕಟ್ಟಿಹಾಕಿದನು ಪ್ರಶ್ನೆ ಎರಡು ಲವನ ನಡವಳಿಕೆ ಮೆಚ್ಚುಗೆಯಾಯಿತೇ ಏಕೆ ಉತ್ತರ ಲವನು ಬಾಲಕರಾಗಿದ್ದರೂ ಸ್ವಾಭಿಮಾನಿ ಅವನ ಮಾತುಗಳು ವಿರೋಚಿತ ಆತನ ಮಾತೃಪ್ರೇಮ ಅನನ್ಯ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಿಂದ ಹೊರಗೆ ಹೋಗುವಾಗ ಅವನಿಗೆ ಆಶ್ರಮದ ಜವಾಬ್ದಾರಿಯನ್ನು ವಹಿಸಿರುತ್ತಾರೆ ಇಂತಹ ಸಮಯದಲ್ಲಿ ರಾಮನ ಯಜ್ಞಾಶ್ವ ಆಶ್ರಮವನ್ನು ಪ್ರವೇಶಿಸಿ ಊದೋಟವನ್ನು ಹಾಳು ಮಾಡುತ್ತದೆ ಇದನ್ನು ಕಂಡು ಅವನು ಕುದುರೆಯ ಬಳಿ ಬಂದು ಕುದುರೆಯ ನೆತ್ತಿಯ ಮೇಲೆ ಮೆರೆಯುತ್ತಿದ್ದ ಪಟ್ಟದ ಲಿಖಿತವನ್ನು ಓದಿ ರಾಮನೊಬ್ಬನೇ ಜಗತ್ತಿಗೆ ವೀರನೆಂಬ ವಾಕ್ಯವನ್ನು ಕಂಡು ಕೆರಳಿ ಇವನ ಗರ್ವವನ್ನು ಬಿಡಿಸುತ್ತೇನೆ ಇಲ್ಲದಿದ್ದಲ್ಲಿ ನನ್ನ ತಾಯಿಯನ್ನು ಎಲ್ಲರೂ ಏಡಿಯನ್ನು ಎತ್ತವಳೆಂದು ದೂರಿ ಬಿಡುತ್ತಾರೆ ಎಂದು ಚಿಂತಿಸಿ ತನ್ನ ತೋಳ್ಬಲವನ್ನು ತೋರಿಸಿಬಿಡುತ್ತೇನೆ ಎಂದು ಕುದುರೆಯನ್ನು ಕಟ್ಟಿಹಾಕುತ್ತಾನೆ ಋಷಿ ಮುನಿಗಳ ಮಕ್ಕಳು ಹೆದರಿಕೆಯಿಂದ ಬೇಡವೆಂದಾಗ ಬ್ರಾಹ್ಮಣರ ಮಕ್ಕಳು ಯುದ್ಧಕ್ಕೆ ಎದರಿದರೆ ಜಾನಕಿಯ ಸುತನು ಎದರುವನೇ ಎಂದು ವೀರನಂತೆ ಬಿಲ್ಲಿನ ಎದೆಯೇರಿಸಿ ಜೇಂಕಾರವನ್ನು ಮಾಡಿ ನಿಂತನು ಇಂತಹ ವೀರ ಬಾಲಕನ ಶೌರ್ಯ ತಾಯಿಯ ಮೇಲಿನ ಮಮತೆ ದುರಾಂಕಾರವನ್ನು ಮೆಟ್ಟುವ ಸಾಹಸ ಎಂಥವರಿಗೂ ಮೆಚ್ಚುಗೆಯಾಗುತ್ತದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ರಘೋದ್ವಹನ ಸೋಳ್ಗೆಳಿ ನಮಿಸಲ್ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನ ಅಶ್ವಮೇಧ ಯಾಗದ ಯಜ್ಞಾಶ್ವವು ಸಂಚರಿಸಿದ ಕಡೆಯಲ್ಲೆಲ್ಲ ರಾಜರುಗಳಿಂದ ಅದಕ್ಕೆ ದೊರೆತ ಭವ್ಯ ಸ್ವಾಗತ ಹಾಗೂ ನೀಡಿದ ಗೌರವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಯು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಶ್ರೀರಾಮನ ಹೆಸರನ್ನು ಕೇಳಿಯೇ ಪರಾಕ್ರಮಿಗಳಾದ ರಾಜರುಗಳು ಗೌರವದಿಂದ ನಮಿಸಿ ಸರಣಾಗಿ ಯಜ್ಞಾಶ್ವವು ಮುಂದೆ ಸಂಚರಿಸಲು ಅನುವು ಮಾಡಿಕೊಟ್ಟರು ಎಂದು ವರ್ಣಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಎರಡು ತನ್ನ ಮಾತೆಯಂ ಸರ್ವಜನಮಂ ಬಂಜೆ ಎನ್ನದಿರ್ದರ್ಪುದೇ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲವನು ತನ್ನ ಆಶ್ರಮದ ತೋಟವನ್ನು ಧ್ವಂಸ ಮಾಡಿದ ಶ್ರೀರಾಮನ ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯ ಬರಾಹವನ್ನು ಓದಿ ಅದನ್ನು ಕಟ್ಟಿ ಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಕ್ಷತ್ರಿಯನಾದ ವೀರಲವನು ಬಾಲಕನಾದರೂ ಎದರದೆ ಕುದುರೆಯನ್ನು ಕಟ್ಟಲು ನಿರ್ಧರಿಸಿದ ತನ್ನ ವೀರತ್ವವನ್ನು ಪ್ರದರ್ಶಿಸುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಮೂರು ಅರಸುಗಳ ವಾಜಿಯಂ ಬಿಡು ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರಿಯದಿಂದ ಯಜ್ಞಾಶ್ವವನ್ನು ಬಾಳೆಯ ಗಿಡಕ್ಕೆ ಕಟ್ಟಿಹಾಕಿದ ಸಂದರ್ಭದಲ್ಲಿ ಮುನಿಪುತ್ರರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ರಾಜನ ಯಜ್ಞಾಶ್ವವನ್ನು ಕಟ್ಟಿ ಹಾಕುವುದು ಅಪರಾಧ ಅದರಿಂದ ಮುಂದೆ ತೊಂದರೆ ಉಂಟಾಗುತ್ತದೆ ಎಂದು ಮುನಿಸುತ್ತರು ಭಯಗೊಳ್ಳುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ನಾಲ್ಕು ಜಾನಕಿಯ ಮಗನಿದಕ್ಕೆ ಹೆದರುವನೇ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರಿಯದಿಂದ ಯಜ್ಞಾಶ್ವವನ್ನು ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕಿದ್ದನ್ನು ಕಂಡು ಮುನಿಸುತ್ತರೂ ಕುದುರೆಯನ್ನು ಬಿಡು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತನ್ನು ಲವನು ಹೇಳುತ್ತಾನೆ ಸ್ವಾರಸ್ಯ ಸೀತೆಯ ಮಗನಾದ ಲವನ ಧೈರ್ಯವು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಒಂದಿಸಿ ಬರೆಯಿರಿ ಬರೆದಿದೆ ದೇವನೂರು ಲಕ್ಷ್ಮೀಶ ಕೌಶಲ್ಯೆ ರಾಮ ವರುಣ ಅಬ್ದೀಪ వాల్మీకి ముని తురంగ అశ్వ బాసా చటవట విగ్రహించివన్న ఎసరి సోళ్గేళి సోళను ప్లస్ కే సమాస నల్గదురే నలితు ప్లస్ కదురె సమాస బీళ్గం బిల్ను ప్లస్ కొండు కండు క్రియాసమ బిల్దివన్నేసి ಬಿಲ್ಲಿನಂತಿರುವನು ಪ್ಲಸ್ ಏರಿ ಕ್ರಿಯಾ ಸಮಾಸ ಪೂದೋಟ ಪೂವಿನ ಪ್ಲಸ್ ತೋಟ ತತ್ಪುರುಷ ಸಮಾಸ ಲಿಖಿತವನ್ನ ಓದಿ ಲಿಖಿತವನ್ನು ಪ್ಲಸ್ ಓದಿ ಕ್ರಿಯಾ ಸಮಾಸ ಯಜ್ಞ ದುರಂಗ ಯಜ್ಞದ ಪ್ಲಸ್ ತುರಂಗ ತತ್ಪುರುಷ ಸಮಾಸ ಕದಳ ಧ್ರುಮ ಕದಳಿಯ ಪ್ಲಸ್ ಧ್ರುಮ ತತ್ಪುರುಷ ಸಮಾಸ ಅಬ್ದೀಪ ಅಬ್ದಿಗೆ ಅಂದರೆ ಸಮುದ್ರಕ್ಕೆ ಪತಿ ಅಂದರೆ ಒಡೆಯ ಯಾರೋ ಆತ ಅಂದರೆ ವರುಣ ಬಹುವೀರಿ ಸಮಾಸ ತತ್ಸಮ ತದ್ಭವ ಬರೆಯಿರಿ ವೀರ ಬೀರ ಯಜ್ಞ ಜನ್ನ ಬಂಜೆ ವಂತ್ಯ ಕುವರ ಕುಮಾರ ಲೋಕ ಲೋಗ ವಿಂಗಡಿಸಿ ಸಂಧಿಯ ಹೆಸರು ಬರೆಯಿರಿ ಚಡಿಸುತ ದ್ವರದ ಚಡಿಸುತ್ತ ಪ್ಲಸ್ ಅದ್ವರದ ಲೋಪಸಂಧಿ ನಿಜಾಶ್ರಮ ನಿಜ ಪ್ಲಸ್ ಆಶ್ರಮ ಸವರ್ಣ ದೀರ್ಘ ಸಂಧಿ ಲೇಖನವನ್ನ ಓದಿ ಲೇಖನವನ್ನು ಪ್ಲಸ್ ಓದಿ ಲೋಪಸಂಧಿ ತೆಗೆದುತ್ತರ್ಯ ಮಂ ತೆಗೆದು ಪ್ಲಸ್ ಉತ್ತರ್ಯ ಲೋಪಸಂಧಿ ಬೇಡ ಬೇಡ ರಸುಗಳ ಬೇಡ ಬೇಡ ಪ್ಲಸ್ ಅರಸುಗಳ ಲೋಪಸಂಧಿ ನಿಂತಿರ್ದನ್ ನಿಂತು ಪ್ಲಸ್ ಇರ್ದನ್ ಲೋಪಸಂಧಿ ಪೂದೋಟ ಪೂ ಪ್ಲಸ್ ತೋಟ ಆದೇಶಸಿ ಸೋಳ್ಗೆಳೆ ಸೋಲು ಪ್ಲಸ್ ಕೇಳಿ ಆದೇಶಸಿ ಬಹು ಆಯ್ಕೆ ಪ್ರಶ್ನೆಗಳು ಒಂದು ರಗಳೆ ಪದದ ತದ್ಭವ ರೂಪವಿದು ಆಯ್ಕೆಗಳು ರಗಟ ರಗಳ ರಾಗಾಟ ರಂಗಗೀತೆ ಉತ್ತರ ರಗಟ ಎರಡು ಇವುಗಳಲ್ಲಿ ಬಹುಪಾದಗಳುಳ್ಳ ಪದ್ಯ ಆಯ್ಕೆಗಳು ಕಂದ ಷಟ್ಪದಿ ವೃತ್ತ ರಗಳೆ ಉತ್ತರ ರಗಳೆ ಮೂರು ವಾರ್ತಿಕ ಷಟ್ಪದಿಯ ಒಂದು ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಆಯ್ಕೆಗಳು ನೂರ ಎರಡು ನೂರ ನಲವತ್ತು ನೂರ ನಲವತ್ತ್ನಾಲ್ಕು ಅರುವತ್ತ ಎಂಟು ಉತ್ತರ ನೂರ ನಲವತ್ತ ನಾಲ್ಕು ನಾಲ್ಕು ಇವುಗಳಲ್ಲಿ ಯಾವುದೂ ರಗಳೆಯ ವಿಧವಾಗಿಲ್ಲ ಆಯ್ಕೆಗಳು ಉತ್ಸಾಹ ಲಲಿತಾ ಸರಸಿ ಮಂದನೀಲ ಉತ್ತರ ಸರಸಿ ಐದು ವಾರ್ತಿಕ ಸತ್ಪದಿಯಲ್ಲಿ ಪ್ರತಿ ಗಣವು ಎಷ್ಟು ಮಾತ್ರೆಗಳಿಂದ ಕೂಡಿರುತ್ತದೆ ಆಯ್ಕೆಗಳು ಮೂರು ಆರು ಐದು ನಾಲ್ಕು ಉತ್ತರ ಐದು ಆರು ನೆತ್ಯೋಳ್ ಇದು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಆಯ್ಕೆಗಳು ಪ್ರಥಮ ದ್ವಿತೀಯ ತೃತೀಯ ಸಪ್ತಮಿ ಉತ್ತರ ಸಪ್ತಮಿ ಏಳು ಲಿಖಿತಂ ಇಲ್ಲಿರುವ ವಿಭಕ್ತಿ ಆಯ್ಕೆಗಳು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಉತ್ತರ ದ್ವಿತೀಯ ಎಂಟು ಕುವರಂ ಇಲ್ಲಿರುವ ಅಕ್ಷರಗಣ ಆಯ್ಕೆಗಳು ಬಗಣ ಸಗಣ ಮಗಣ ತಗಣ ಉತ್ತರ ಸಗಣ ಒಂಬತ್ತು ಊರ್ಮಿಲೆಯೋಳ್ ಈ ಪದದಲ್ಲಿರುವ ಕಾರಕರ್ತ ಆಯ್ಕೆಗಳು ಕರ್ಮಾರ್ಥ ಸಂಪ್ರದಾನ ಅಪದಾನ ಅಧಿಕರಣ ಉತ್ತರ ಅಧಿಕರಣ ಹತ್ತು ಆಗಡು ಪದದ ಹೊಸಗನ್ನಡ ರೂಪ ಇದಾಗಿದೆ ಆಯ್ಕೆಗಳು ಅಡಗಿಕೋ ಶೌರ್ಯ ಕುದುರೆ ಅಡಗು ಉತ್ತರ ಶೌರ್ಯ ಮೊದಲನೆಯ ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೀರಿ ಬಾಮಿನಿ ನೂರ ಎರಡು ವಾರ್ಧಿಕ ನೂರ ನಲವತ್ನಾಲ್ಕು ವೃತ್ತಗಳು ಅಕ್ಷರಗಣ ರಗಳೆ ಮಾತ್ರಗಣ ಸೋಳ್ಗೇಳಿ ಕ್ರಿಯಾ ಸಮಾಸ ಪೂದೋಟ ತತ್ಪುರುಷ ಸಮಾಸ ಬಿಲ್ತಿರುವನ್ನೇರಿಸಿ ಸಮಾಸ ನಲ್ಗುದುರೆ ಕರ್ಮತಾರೇಯ ಸಮಾಸ ನೃಪ ರಾಜ ಅಬ್ದಿಪ ವರುಣ ಸೋಳ್ಗೇಳಿ ಸೋಲನ್ನು ಪ್ಲಸ್ ಕೇಳಿ ನಲ್ಗುದುರೆ ನಲಿತು ಪ್ಲಸ್ ಕುದುರೆ ವೀರ ವೀರ ಬಂಜೆ ವಂದ್ಯ ಗಳ ಕೊರಳು ವಾಜಿ ಕುದುರೆ ವೀರಲವ ಪದ್ಯಭಾಗದಲ್ಲಿನ ಹೊಸ ಪದಗಳ ಅರ್ಥ ತುರಂಗ ವಾಜಿ ಆಯಾ ಕುದುರೆ ನೃಪ ದೊಡೆ ಚರಿಸು ಸಂಚರಿಸು ಅರ್ಪರ್ ಸಮರ್ಥರು ಅಬ್ಧಿಪ ವರುಣ ಊರ್ವಿ ಭೂಮಿ ವಾಸಿ ಪ್ರತಿಜ್ಞೆ ಕದಳಿ ಧ್ರುವಂ ಬಾಳೆಗಿಡ ಅಗಳು ಶೌರ್ಯ ಪರ್ವರು ಬ್ರಾಹ್ಮಣರು ಗಳ ಕೊರಳು ಲಿಖಿತ ಬರಹ ಬರವಣಿಗೆ